ವಾಹನಗಳು ಖರೀದಿ ಆಗ್ತದೆ, ಹೊಸ ವಾಹನಗಳು ನೋಂದಣಿ ಆಗ್ತದೆ. ವರ್ಷಕ್ಕೆ ಸರ್ಕಾರಿ ರಜೆ ದಿವಸಗಳೇ ಸಾಧಾರಣ ಒಂದು 90 ದಿವಸ ಇರ್ತದೆ. ಹಾಗಾದ್ರೆ ದಿವಸಕ್ಕೆ ಎಷ್ಟು ವಾಹನಗಳನ್ನು ಟ್ರಯಲ್ ಕೊಡಬೇಕು, ಮುನಿಪಾಲ ಹೋಗಬೇಕು? ಅಲ್ಲ, ನೀವು ಟ್ರಯಲ್ ಆನ್ಲೈನಲ್ಲಿ ಕೊಡುವುದಾದ್ರೆ ಆಗ್ಬೋದು. ನೋಡಿ, ಬೈಂದೂರಲ್ಲಿ ಮಣಿಪಾಲಲ್ಲಿ ಈ ಪ್ರತಿಯೊ ಪಾಸ್ ಆಗಲಿಕ್ಕೆ 35 ಮಾರ್ಕ್ ಅಂದಿದೆ. ಕೊರೋನಾ ಬಂದಾಗ ಗ್ರೇಸ್ ಮಾರ್ಕ್ ಸಹ ಕೊಟ್ಟದ್ದುಂಟು. ಓ ಇಲ್ವಾ? ನನಗೂ ಬೇಕು ಆ ಗ್ರೇಸ್ ಮಾರ್ಕ್ಸ್, ಯಾಕಂದ್ರೆ ನನ್ನಲ್ಲೂ ಆರ್ಟಿಓ ಆಫೀಸ್ ಕೇಳ್ತಿದ್ದೀನಿ ನಾನು. ಅಲ್ಲ ಮನೆ ಅಧ್ಯಕ್ಷರೇ, ಸದಸ್ಯರು ಹೇಳ್ತಾರೆ ಸರಿ ಇದೆ, ಕುಂದಾಪುರದಿಂದ ಉಡುಪಿಗೆ ಹೋಗ್ಲಿಕ್ಕೆ ದೂರ ಆಗುತ್ತೆ, ಅಲ್ಲೊಂದು ಆರ್ಟಿಓ ಕಚೇರಿ ಬೇಕು ಅನ್ನುವಂಥದ್ದು ಅವ್ರ ಏನಿದೆ. ಮತ್ತು ಬೈಂದೂರು ಹತ್ತತ್ರ 60-70-80 ಕಿಲೋಮೀಟ್ರ್ ಗ್ರಾಮೀಣ ಪ್ರದೇಶದ ಜನ ಉಡುಪಿಗೆ ಹೋಗೋದು ಕಷ್ಟ ಇದೆ ಅನ್ನುವಂಥದ್ದು ಅವ್ರ ಭಾವನೆ ಇತ್ತು, ಸರಿ ಇದೆ. ಆದರೆ ನಮ್ಮ ಇಲಾಖೆಯಲ್ಲಿರೋದು ಏನಂದ್ರೆ 10,000 ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಹಲಡಿ ಶ್ರೀನಿವಾಸ ಶೆಟ್ರು ಎಲ್ಲಿ? ಏಯ್ ಹಾಂ ಹಲಡಿ, ಕೇಳ್ರಿ ನಾನು. ಮಾನ್ಯ ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಿಗೆ ಏರ್ಟಿಓ ಆಫೀಸ್ ಬಗ್ಗೆ 1080 ಪ್ರಶ್ನೆಯನ್ನು ಕೇಳಿದ್ದೆ. ಶ್ರೀರಾಮರ ಪರವಾಗಿ ಉತ್ತರವನ್ನು ಒದಗಿಸಲಾಗಿದೆ. ಸುನೀಲ್, ಇವರು ಸಚಿವರ ಪರವಾಗಿ ನೀವು ಹೌದೌದು ಮುಟ್ಟಿದ್ರೆ ಶಾಕ್ ಬರ್ತದೆ. ನಾನು ನೀವು ಅಕ್ಕಪಕ್ಕದವರು ನಿಮ್ಗೆ ಹೆಂಗ್ ಹೊಡಿತದೆ ಅದು? ನಮ್ಮ ನೆರೆಮನೆಯವರು ನೋಡ್ರಿ, ಅಲ್ಲೇ ಶಬ್ದ ನೀವು ಬೇರೆ ಬಳಸ್ತೀರಿ, ಸ್ವಲ್ಪ ಜಗಳ ಜಾಸ್ತಿ. ಅದಕ್ಕೆ ನಾನು ಅಕ್ಕಪಕ್ಕದವರು ಅಂತ ಹೇಳಿದ್ದೆ ನಾನು. ಸಭಾಧ್ಯಕ್ಷರೇ, ನಮ್ಮ ಈಗ ತಮ್ಗೆ ಗೊತ್ತಿದೆ, ಬ್ಯಾಂಗ್ಳೂರು ಸಿಟಿಯಲ್ಲಿ ಇಲ್ಲಿಯ ಜನಸಂಖ್ಯೆ 1,22,00,000 ಆದರೆ ವಾಹನಗಳ ಸಂಖ್ಯೆ 1,00,000,000 ಹಾಗೆ ಒಂದೊಂದು ಮನೆಯಲ್ಲಿ 2 ವೆಹಿಕಲ್ಲು, ಬೈಕು, ಸ್ಕೂಟರು ನಡೆದುಕೊಂಡು ತಿರುಗೋರೇ ಇಲ್ಲ, ಒಂದೇ ರಿಕ್ಷಾ, ಒಂದೇ ಕಾರು. ನಾವೊಂದು ಮನೆ ಒಕ್ಕಲಿಗೆ ನೋಡಲಿಕ್ಕೆ, ಮನೆಯಲ್ಲಿ ಕೇಳಲಿಕ್ಕೆ ಜನ ಸಿಗುವುದಿಲ್ಲ. ಅಂಥ ವಾಹನಗಳ ಒತ್ತಡ ಇರುವಾಗ 10 ಒಂದು ಬೇಡಿಕೆ ಕೊಡ್ತಿದ್ದೆ, ಅಂದರೆ ಒಂದು ಏರ್ಟಿಓ ಆಫೀಸ್ ಕೊಡಿ ಅಂತೇಳಿ, ಬೈಂದೂರು ಮತ್ತು ಕುಂದಾಪುರದ ಎರಡು ಸೇರಿ. ಆದರೆ ಅಧಿಕಾರಿಗಳ ಹತ್ರ ಕೇಳಿದರೆ ನಾವು ಸರ್ಕಾರಕ್ಕೆ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ನನಗೆ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಯ್ತಾ ಸರ್ಕಾರ, ಪಂಜಾಬಿಗೆ ಕಳಿಸಿದ್ರಾ, ನನಗೆ ಗೊತ್ತಿಲ್ಲ. ಅಲ್ಲ, ಓಕೆ ಕೇಳೋಣ, ಸರ್ಕಾರದ ಉತ್ತರ ಕೇಳೋಣ. ಒಂದು ನಿಮಿಷ, ಗೊತ್ತಾಯ್ತು, ಸರ್ಕಾರದ ಉತ್ತರ ಕೇಳೋಣ. ಬದಲಾಗಿ ಹೋಗಿರ್ಬೋದು ಬೇರೆ ಕಡೆ. ಕೇಳೋಣ ಹಲಾಡಿ ಅವ್ರು, ಕೇಳೋಣ ಉತ್ತರ ಕೇಳೋಣ. ಮಾನ್ಯ ಅಧ್ಯಕ್ಷರೇ, ಸಾರಿಗೆ ಇಲಾಖೆಯಲ್ಲಿ ಈಗಾಗಲೇ 30 ಸೇವೆಗಳನ್ನು ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಇಲಾಖೆ ಸಾರಿಗೆ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಗ್ರಾಮವನ್ ಮತ್ತು ಜನಸೇವಕ ಯೋಜನೆಗಳಿಂದನೂ ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಸೇವೆಗಳನ್ನು ಒದಗಿಸಬೇಕು ಅಂತೇಳಿ ಸುಲಲಿತ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಸಾರಿಗೆ ಇಲಾಖೆ ಮುಖಾಂತರವೂ ಕೂಡ ಸರ್ಕಾರ ಇವತ್ತು ಮಾಡ್ತಾ ಇರೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಎರಡನೇದು, ಸಾರ್ವಜನಿಕರ ವಾಹನದ ಅನುಜ್ಞಾಪತ್ರ ಮತ್ತು ಸ್ಮಾರ್ಟ್ ಕಾರ್ಡ್ಗಳನ್ನು ಅಂಚೆ ಇಲಾಖೆ ಮುಖಾಂತರನೇ ಮನೆ ಮನೆಗೆ ತಲುಪಿಸುವಂಥ ಕಾರ್ಯವೂ ಕೂಡ ಮಾಡ್ತಾ ಇದೆ. ಅಂದರೆ ಆನ್ಲೈನ್ ಮುಖಾಂತರ ಈ ಎಲ್ಲ ಸೇವೆಗಳನ್ನು ಸರ್ಕಾರ ಕೊಡ್ತಾ ಇರೋದ್ರಿಂದ ಕಚೇರಿಗಳಿಗೆ ಅಲದಾಟವನ್ನು ತಪ್ಪಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಕುಂದಾಪುರದಲ್ಲಿ ಈಗಾಗಲೇ 110,000 ವಾಹನಗಳ ನೋಂದಣಿ ಆಗಿದೆ ಅಂತೇಳಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬೈಂದೂರಿನಲ್ಲಿ 12,000 ವಾಹನಗಳು. ಅಂದರೆ ಆರ್ ಟಿ ಒ ಕಚೇರಿಯನ್ನು ಆರಂಭ ಮಾಡಬೇಕು ಅಂತಂದರೆ ವಾರ್ಷಿಕವಾಗಿ 10,000 ವಾಹನಗಳು ನೋಂದಣಿ ಆಗಬೇಕು ಅಂತೇಳಿ ಇಲಾಖೆಯ ನಿಯಮಾವಳಿಗಳಿರುವಂಥದ್ದು. ಆದರೆ ಇಲ್ಲಿ ಈಗ ನಮಗೆ ದಾಖಲಾಗಿರುವಂಥದ್ದು 8,100 ವಾಹನಗಳು ನೋಂದಣಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 10,000 ಆದರೆ ಅದನ್ನು ಮಾಡಲಿಕ್ಕೆ ನಮ್ಮ ಹತ್ರ ಇಲಾಖೆಯಲ್ಲಿ ಪ್ರಾವಿಷನ್ ಇದೆ. ಈಗ ಅಲ್ಲಿರುವಂಥದ್ದು 8,100. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಪರಿಶೀಲಿಸಿ ಮಾಡಬಹುದು ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನಾನೇ ಮಾನ್ಯ ಸಚಿವರ ಜೊತೆಗೆ, ಮಾನ್ಯ ಶಾಸಕರ ಜೊತೆ ಕೂತ್ಕೊಂಡು, ಶ್ರೀರಾಮುಲವ್ರ ಜೊತೆ ಕೂತ್ಕೊಂಡು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮ್ಮ ಉತ್ತರ ಹೇಳಿದ್ದು ಸರಿಯಾಗಿ ಉಂಟು, ಬರ್ಕೊಂಡು ಬಂದದ್ದು ಸರಿಯಾಗಿ ಹೇಳಿದ್ದೀರಿ, ಬರ್ಕೊಂಡು ಬಂದದ್ದನ್ನು ತಪ್ಪಿಲ್ಲದೆ ಸಚಿವರು ಹೇಳಿದ್ದಾರೆ. ಆದರೆ ಇವರ ಆನ್ಲೈನ್ ಹೌದು, ಟ್ರಯಲ್ ಆನ್ಲೈನಲ್ಲಿ ಕೊಡ್ಲಿಕ್ಕಾಗ್ತದಾ? ವರ್ಷಕ್ಕಿರುವುದು 365 ದಿವಸ, ಪ್ರತಿ ವರ್ಷ 10,000 ವಾಹನಗಳು ಖರೀದಿ ಆಗ್ತದೆ, ಹೊಸ ವಾಹನಗಳು ನೋಂದಣಿ ಆಗ್ತದೆ. ವರ್ಷಕ್ಕೆ ಸರ್ಕಾರಿ ರಜೆ ದಿವಸಗಳೇ ಸಾಧಾರಣ ಒಂದು 90 ದಿವಸ ಇರ್ತದೆ. ಹಾಗಾದರೆ ದಿವಸಕ್ಕೆ ಎಷ್ಟು ವಾಹನಗಳನ್ನು ಟ್ರಯಲ್ ಕೊಡಬೇಕು, ಮಣಿಪಾಲ ಹೋಗಬೇಕು?
ಅಲ್ಲ, ನೀವು ಟೈರ್ ಆನ್ಲೈನಲ್ಲಿ ಕೊಡುವುದಾದ್ರೆ ಆಗ್ಬೋದು. ಅಲ್ಲ, ಆನ್ಲೈನಲ್ಲಿ ಟೈರ್ ಕೊಡಲಿಕ್ಕೆ ಅಮೆರಿಕದಲ್ಲಿ ಉಂಟಂತೆ, ತಮಗೆ ಏನಾದರೂ ತೊಂದರೆ ಆಗ್ಬೋದು. ಆದರೆ ನೋಡಿ ಸಚಿವರೇ, ಒಂದು ಸ್ವಲ್ಪ ನೋಡಿ, ಬೈಂದೂರಲ್ಲಿ ಮಣಿಪಾಲಲ್ಲಿ ಈಗ ಹಾರ್ಟ್ ಆಪರೇಷನ್ ಆದರೆ ಬೆಂಗಳೂರು ಬರಬೇಕು, ಎಲ್ಲರಿಗೂ ಹೋಗಬೇಕಿತ್ತು. ಕಾದ ವಾಹನದಿಗೋಸ್ಕರ ಡೈಲಿ ಸಂಜೆವರೆಗೆ ಕಾಯ್ಬೇಕು. ಅಲ್ಲ, ಅವರು ಹೇಳೋದು ಒಂದೇ, ಅಲ್ಲ ಎಷ್ಟು ಮಾನವ ದಿನಗಳು ಆಗ್ಬಹುದು. ಓಕೆ, ಅದೆಲ್ಲದೂ ಸರಿ. ಅಲ್ಲ, ಅವರಿಗೆ ನೀವು ಹೇಳೋದೆಲ್ಲವೂ ಸರಿ ಇದೆ. ಅವ್ರು ಹೇಳೋದೇನು ಅಂದ್ರೆ 10,000 ವಾಹನ ಇರಬೇಕು, 10,000 ಆಗ್ಲಿಲ್ಲ, 8,000 ಆಗಿದೆ ಅಂತ. ಹಾಗಲ್ಲ ನೋಡಿ, ಪ್ರತಿಯೊಬ್ಬ ಪಾಸ್ ಆಗಲಿಕ್ಕೆ 35 ಮಾರ್ಕ್ ಅಂದಿದೆ. ಕೊರೋನಾ ಬಂದಾಗ ಗ್ರೇಸ್ ಮಾರ್ಕ್ ಸಹ ಕೊಟ್ಟದ್ದುಂಟು. ಓ ಇಲ್ವಾ, ನನಗೂ ಬೇಕು ಆ ಗ್ರೇಸ್ ಮಾರ್ಕ್ಸ್, ಯಾಕಂದ್ರೆ ನನ್ನಲ್ಲೂ ಎರ್ ಟಿ ಓ ಆಫೀಸ್ ಕೇಳ್ತಿದ್ದೀನಿ ನಾನು. ಅಲ್ಲ, ಬರೋ ಸಲಕ್ಕೆ 15,000. ಓಕೆ ನೋಡಿ, ಗ್ರೇಸ್ ಮಾರ್ಕ್ಸ್ ಕೊಡೋದಾರೆ ನಮಗೂ ಎಲ್ಲ ಕೊಟ್ಟು ಮಾಡ್ರಿ. ಸುನಿಲ್, ಈಗ ಅಧ್ಯಕ್ಷರೇ ಸದಸ್ಯರು ಹೇಳ್ತಾರೆ ಸರಿ ಇದೆ, ಕುಂದಾಪುರದಿಂದ ಉಡುಪಿಗೆ ಹೋಗ್ಲಿಕ್ಕೆ ದೂರ ಆಗುತ್ತೆ, ಅಲ್ಲೊಂದು ಆರ್ ಟಿ ಓ ಕಚೇರಿ ಬೇಕು ಅನ್ನುವಂಥದ್ದು ಅವ್ರ ಏನಿದೆ. ಮತ್ತು ಬೈಂದೂರು 60-70 ಕಿಲೋಮೀಟ್ರ್ ಗ್ರಾಮೀಣ ಪ್ರದೇಶದ ಜನ ಉಡುಪಿಗೆ ಹೋಗೋದು ಕಷ್ಟ ಇದೆ ಅನ್ನುವಂಥದ್ದು ಅವ್ರ ಭಾವನೆ ಇತ್ತು, ಸರಿ ಇದೆ. ಆದರೆ ನಮ್ಮ ಇಲಾಖೆಯಲ್ಲಿರೋದು ಏನಂದರೆ 10,000 ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಮತ್ತು ಪ್ರತಿ ಮಂಗಳವಾರ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಿ ಜನರದ್ದು ಏನು ಬೇರೆ ಬೇರೆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. 10,000 ನೋಂದಣಿ ಆದರೆ ಮಾತ್ರ ಮಾಡ್ಬೋದು ಅನ್ನುವಂಥದ್ದು ನಿಯಮಗಳಲ್ಲಿರುವಂಥದ್ದು. ಹಾಗಾಗಿ ಸ್ಪೆಷಲ್ ಕೇಸ್ ಏನಾರು ಮಾಡ್ಬೋದು ಅನ್ನಂಗಿದ್ರೆ ನಾನು ಮಾನ್ಯ ಸಚಿವರ ಜೊತೆಗೆ ಅವ್ರ ಜೊತೆಗೆ ಮಾತಾಡಿ. ಅಲ್ಲ, ನಂದು ಒಂದಿದೆ, ಕೂಡ ಮಾಡಿಬಿಡಿ ಇಬ್ಬರದ್ದು. ನಂದು ಒಂದಿದೆ, ಎರಡೂ ಸೇರ್ ಮಾಡಿಸ್ಬಿಡಿ ಎಂದೆ.